ಬಹಳಷ್ಟು ವಿದ್ಯಾರ್ಥಿಗಳು KCET ವೆರಿಫಿಕೇಶನ್ ಸ್ಲಿಪ್ ಅಂದರೆ ನಮ್ದು ಕೂಡ ವೆರಿಫೈ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳ್ತಾ ಇದ್ದರು. ಸೊ ನಿಮಗೆ ಒಂದು ವೆರಿಫಿಕೇಶನ್ ಸ್ಲಿಪ್ಪನ್ನು ಕೊಡ್ತಾರೆ, ಸೊ ಅದೇ ಫೈನಲ್. ಓಕೆ, ಇನ್ನು ವೆರಿಫೈಡ್ ಲಿಸ್ಟ್ ಬರಬೇಕಂದ್ರೆ ಎಲ್ಲರದ್ದು ಕೂಡ ಒಂದು ಕೌನ್ಸಿಲಿಂಗ್ ವೆರಿಫಿಕೇಷನ್ ಮುಗಿಬೇಕು. ವೆರಿಫಿಕೇಷನ್ ಎಲ್ಲರದ್ದು ಮುಗಿದಾಗ ಮಾತ್ರ ವೆರಿಫೈಡ್ ಲಿಸ್ಟ್ ನಿಮ್ಮ ಕೈಯಲ್ಲಿ ಬರುತ್ತೆ. ಅದು ಕೂಡ KE ವೆಬ್ಸೈಟಲ್ಲೇ ಅದನ್ನು ಅಪ್ಲೋಡ್ ಮಾಡ್ತಾರೆ, ನೀವು ಅಲ್ಲೇ ಚೆಕ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ವಿದ್ಯಾರ್ಥಿಗಳೇ, ಮಂಡೇ ಟ್ಯೂಸ್ಡೇ ಯಾರು ಹೋಗ್ತಾ ಇದ್ದೀರಾ, ಸೊಲ್ಲ ಕೂಡ ಚೆನ್ನಾಗಿ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ಇವತ್ತು ಆ್ಯಕ್ಚುಲಿ ಇವಾಗ ಭಾಳ ಜನ ಮಿಸ್ಟೇಕ್ಸ್ ಮಾಡೋದೆಲ್ಲದಂದ್ರೆ KCET ಅಪ್ಲಿಕೇಶನ್ ಒಂದು ಫಾರ್ಮಲ್ ಮಿಸ್ಟೇಕ್ ಮಾಡಿಬಿಟ್ಟಿದ್ರೆ, ಅಪ್ಲೈ ಮಾಡೋ ಟೈಮ್ದಾಗ ಮಿಸ್ಟೇಕ್ ಮಾಡಿಬಿಟ್ಟಿದ್ರೆ, ಸೊ ಅದನ್ನು ತಿದ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಎಲ್ಲಾದರೂ KE ಆಫೀಸ್ಗೆ ವಿಸಿಟ್ ಮಾಡಿ, ಅಥವಾ ಅವರೊಂದು ಕಾಲ್ ನಂಬರ್ ಇದೆ ಅದನ್ನು ಕೂಡ ನೀವು ಅಲ್ಲಿ ಅವ್ರಿಗಾದ್ರೂ ಫೋನ್ ಹಚ್ಚಿ ಕೇಳಿ, ಇಮೇಲ್ ಹಾಕಿ ಟ್ರೈ ಮಾಡಿ. ಓಕೆ, ಯಾಕೆಂದರೆ ಅಂದರೆ ನೀವು ಇವಾಗ ಕನ್ನಡ ಮೀಡಿಯಮ್ ಅಂತ ಹೇಳಿ ನೀವು ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಅಂತ ಹಾಕಿಬಿಟ್ಟಿರ್ತೀರ, ಅಥವಾ ಏನು ಇನ್ನೇನೋ ತಪ್ಪಾಗಿರುತ್ತೆ. ಹಾಗೆ ಅಂಡರ್ಸ್ಟ್ಯಾಂಡ್ ತಪ್ಪು ಸಹಜ, ಈ ಟೈಮಲ್ಲಿ ತಪ್ಪು ಆಗಿ ಹಾಕ್ತವೆ. ಓಕೆ, ಅನಿಹೋ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ. ಮತ್ತು ಯಾವ ಕೋರ್ಸ್ ಹೋಗ್ತಾ ಇದ್ದೀರಾ, ನಿಮ್ಮ ರ್ಯಾಂಕಿಂಗ್ ಎಷ್ಟು ಅಂತ ಕಮೆಂಟ್ ತಿಳಿಸಿ. ಮತ್ತು ಅದೇ ರೀತಿ ಕಮೆಂಟಲ್ಲಿ ನಾನು ಪಿನ್ ಮಾಡಿರ್ತೇನೆ ನಮ್ಮ ಒಂದು ವಾಟ್ಸಪ್ ಗ್ರೂಪು, ಸೊ ತಪ್ಪದೇ ಜಾಯ್ನ್ ಆಗಿ. ಓಕೆ, ಸೊ ಲೈಕ್ ಮಾಡಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ.